ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಈ 7 ಲಕ್ಷಣವಿರುವ ಸ್ತ್ರೀ ತನ್ನ ಗಂಡನಿಗೆ ಕಳೆದು ಹೋದ ಅದೃಷ್ಟವನ್ನ ಮರಳಿ ಕೊಡಿಸಬಲ್ಲಳು ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗರುಡ ಪುರಾಣದಲ್ಲಿ ಯೋಗ್ಯ ಪತ್ನಿಯ ಗುಣಗಳ ಬಗ್ಗೆ ಉಲ್ಲೇಖವಿದೆ. ವಿವಾಹದ ನಂತರ ಪತ್ನಿಯು ಪತಿಯ ಅರ್ಧಾಂಗಿ ಅಂತ ಹೇಳಲಾಗುತ್ತೆ. ವೈವಾಹಿಕ ಜೀವನವನ್ನ ಉತ್ತಮ ರೀತಿಯಲ್ಲಿ ಮುನ್ನಡೆಸೋದ್ರಲ್ಲಿ ಪತಿಯ ಪಾತ್ರ ಎಷ್ಟಿರುತ್ತೋ ಅಷ್ಟೇ ಮಹತ್ವವಾದ ಪಾತ್ರ ಪತ್ನಿಯದ್ದು ಕೂಡ ಇರುತ್ತೆ. ಹಾಗಾಗಿ ಪತಿ ಪತ್ನಿಯನ್ನ ಜೀವನ ರಥದ ಎರಡು ಚಕ್ರಗಳು ಅಂತ ಹೇಳ್ತಾರೆ. ವಿವಾಹದ ಸಮಯದಲ್ಲಿ ನೀಡಲಾದ 7 ವಚನಗಳಲ್ಲಿ ಪತಿಯು ತನ್ನ ಪತ್ನಿಯನ್ನ ಗೌರವಾಧಾರಗಳಿಂದ ಕಾಣಬೇಕು ಅಂತ ಹೇಳಲಾಗುತ್ತೆ. ಅದೇ ರೀತಿ ಪತ್ನಿಯು ಸಹ ಪತಿಗೆ ಗೌರವವನ್ನ ನೀಡೋದ್ರ ಜೊತೆಗೆ ಸುಖ ದುಃಖಗಳಲ್ಲಿ ಸಮವಾಗಿ ಭಾಗಿಯಾಗೋ ವಚನವನ್ನ ನೀಡಿರ್ತಾಳೆ. ಹಾಗಾಗಿ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಪ್ರಗತಿ ಹೊಂದೋಕೆ ಪತಿ ಪತ್ನಿಯರು ಸದ್ಗುಣವನ್ನ ಹೊಂದಿರೋದು ಅವಶ್ಯಕ. ಹೆಂಡತಿಯಲ್ಲಿ ಮತ್ತು ಗಂಡನಲ್ಲಿ ಕೆಲವು ವಿಶೇಷ ಗುಣಗಳಿದ್ರೆ ಅವರ ಸಾಂಸಾರಿಕ ಜೀವನವು ಸುಖಮಯವಾಗಿರುತ್ತಂತೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಪತ್ನಿಯ ಬಳಿ ಇರಬೇಕಾದ ಆ ವಿಶೇಷ ಗುಣಗಳು ಯಾವುವು ಅನ್ನೋದನ್ನ ನೋಡೋಣ. ವಿಷ್ಣು ಪುರಾಣ ಮತ್ತು ಗರುಡ ಪುರಾಣದಲ್ಲಿ ಉಲ್ಲೇಖವಾದಂತೆ ಶಾಸ್ತ್ರದ ಪ್ರಕಾರ ಪತ್ನಿಯು ಈ 4 ಗುಣಗಳನ್ನು ಹೊಂದಿದ್ರೆ ಅಂತಹ ಹೆಣ್ಣಿನ ಪತಿಯು ಅತ್ಯಂತ ಅದೃಷ್ಟವಂತ ಅಂತ ಹೇಳಲಾಗುತ್ತೆ. ಪತ್ನಿಯ ಯೋಗ್ಯ ಗುಣಗಳನ್ನ ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಸಾ ಭಾರ್ಯ ಯಾ ಗೃಹೇ ದಕ್ಷ, ಸಾ ಭಾರ್ಯ ಯಾ ಪ್ರಿಯಂ ವದ, ಸಾ ಭಾರ್ಯ ಯಾ ಪತಿ ಪ್ರಾಣ, ಸಾ ಭಾರ್ಯ ಯಾ ಪತಿವ್ರತ. ಇದರ ಅರ್ಥವನ್ನ ನೋಡೋದಾದ್ರೆ ಮೊದಲನೇ ಸಾಲು ಸಾ ಭಾರ್ಯ ಯಾ ಗೃಹೇ ದಕ್ಷ, ಗೃಹ ಕಾರ್ಯದಲ್ಲಿ ಕುಶಲಳಾಗಿರೋ ಪತ್ನಿ, ಅಂದ್ರೆ ಮನೆಯ ಸ್ವಚ್ಛತೆ ಬಗ್ಗೆ ಗಮನ ಹರಿಸುವವಳು, ಉತ್ತಮವಾಗಿ ಅಡುಗೆ ಮಾಡುವವಳು, ಮನೆಯನ್ನ ಸಿಂಗರಿಸುವವಳು, ಕಡಿಮೆ ವೆಚ್ಚದಲ್ಲಿಯೂ ಮನೆಯನ್ನ ಉತ್ತಮವಾಗಿ ನಿಭಾಯಿಸಬಲ್ಲವಳು, ಉತ್ತಮ ಗೃಹಿಣಿಯಾಗ್ತಾಳೆ. ಅಷ್ಟೇ ಅಲ್ಲದೆ ಮಕ್ಕಳನ್ನ ಜವಾಬ್ದಾರಿಯಿಂದ ಬೆಳೆಸಿ ಉತ್ತಮ ಸಂಸ್ಕಾರವನ್ನ ನೀಡುವವಳು ಮತ್ತು ಅತಿಥಿಗಳನ್ನ ಉತ್ತಮವಾಗಿ ಆಧರಿಸುವವಳು ಇತ್ಯಾದಿ. ಮನೆಯ ಸಕಲ ಕಾರ್ಯಗಳನ್ನ ದಕ್ಷತೆಯಿಂದ ನಿಭಾಯಿಸುವುದು ಪತ್ನಿಯ 4 ಯೋಗ್ಯ ಗುಣಗಳಲ್ಲೊಂದಾಗಿದೆ. ಎರಡನೇ ಸಾಲು ಸಾ ಭಾರ್ಯ ಯಾ ಪ್ರಿಯಂ ವದ, ಅಂದ್ರೆ ಪತ್ನಿಯು ಪ್ರೇಮಪೂರ್ವಕವಾಗಿ ಮಾತನಾಡುವವಳಾಗಿದ್ರೆ ಆಕೆ ಉತ್ತಮ ಗೃಹಿಣಿಯಾಗ್ತಾಳೆ ಅನ್ನೋದನ್ನ ಇದೇ ಶ್ಲೋಕದಲ್ಲಿ ಮುಂದೆ ಹೇಳಲಾಗಿದೆ. ಮನೆಯ ಸದಸ್ಯರೊಂದಿಗೆ ಹಿತವಾಗಿ ಮಾತನಾಡುವವಳು ಮತ್ತು ಅವರನ್ನ ಗೌರವಾಧಾರಗಳಿಂದ ನಡೆಸಿಕೊಳ್ಳೋ ಪತ್ನಿಯನ್ನ ಹೊಂದಿದ ಪತಿ ಭಾಗ್ಯಶಾಲಿಯಾಗಿರ್ತಾನೆ. ಹಿತಮಿತವಾಗಿ ಮತ್ತು ಮಧುರವಾಗಿ ಮಾತನಾಡುವುದನ್ನ ಅತಿ ಉತ್ತಮ ಗುಣ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಗೃಹಿಣಿಯು ಉತ್ತಮ ಸ್ವಭಾವದ ಜೊತೆಗೆ ಉತ್ತಮವಾಗಿ ಮಾತನಾಡುವವಳಾಗಿದ್ರೆ ಅಂತಹ ಮನೆಯಲ್ಲಿ ಸದಾ ಸಂತೋಷದ ವಾತಾವರಣವಿರುತ್ತೆ. ಯಾವ ಮನೆಯಲ್ಲಿ ಪರಸ್ಪರ ಮಾತನಾಡೋ ಸಂದರ್ಭದಲ್ಲಿ ಕಟುವಾದ ಶಬ್ದಗಳ ಬಳಕೆ ಮಾಡ್ತಾರೋ ಅಂತಹ ಮನೆಯಲ್ಲಿ ಸಮೃದ್ಧಿ ಇದ್ರೂ ಅದು ನರಕಕ್ಕೆ ಸಮವಾಗಿರುತ್ತೆ ಅಂತ ಹೇಳಲಾಗಿದೆ. ಮೂರನೇ ಸಾಲು ಸಾ ಭಾರ್ಯ ಯಾ ಪತಿ ಪ್ರಾಣ, ತನ್ನ ಪತಿಯನ್ನ ಆಧರಿಸುವವಳು, ಆತನೇ ತನ್ನ ಸರ್ವಸ್ವ ಅಂತ ನಂಬಿರುವವಳು, ಪತಿಯ ಮಾತಿಗೆ ಬೆಲೆ ನೀಡುವವಳು, ಪತಿಯ ಇಷ್ಟಕ್ಕೆ ತಕ್ಕಂತೆ ನಡೆಯುವವಳೆ ಉತ್ತಮ ಪತ್ನಿ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಇವು ಗೃಹಿಣಿಯ ಮುಖ್ಯವಾದ ಯೋಗ್ಯ ಗುಣಗಳಾಗಿವೆ. ಇದರ ಜೊತೆಗೆ ಪತಿಯ ಕರ್ತವ್ಯವು ಕೂಡ ಮುಖ್ಯವಾಗುತ್ತೆ. ಪತ್ನಿಯನ್ನ ಆಧರಿಸೋದು, ಪತ್ನಿಯ ಇಷ್ಟಕಷ್ಟಗಳನ್ನರಿಯೋದು, ಪತ್ನಿಯ ಮನಸ್ಸಿಗೆ ಬೇಸರವಾಗುವಂತ ಕಾರ್ಯಗಳನ್ನ ಮಾಡದಿರೋದು ಕೂಡ ಪತಿಯ ಕರ್ತವ್ಯಗಳಾಗಿವೆ. ಅಷ್ಟೇ ಅಲ್ಲದೆ ಪತಿ ಪತ್ನಿ ಪರಸ್ಪರ ಉತ್ತಮ ಕಾರ್ಯಗಳನ್ನ ಪ್ರಶಂಸಿಸೋದು, ಪ್ರೋತ್ಸಾಹಿಸೋದು ಕೂಡ ಉತ್ತಮ ವೈವಾಹಿಕ ಜೀವನಕ್ಕೆ ಮುಖ್ಯವಾಗುತ್ತೆ. ನಾಲ್ಕನೇ ಸಾಲು ಸಾ ಭಾರ್ಯ ಯಾ ಪತಿವ್ರತ, ಗರುಡ ಪುರಾಣದಲ್ಲಿ ಪತ್ನಿಯ 4ನೇ ಯೋಗ್ಯ ಗುಣ ಧರ್ಮಪಾಲನೆ ಮತ್ತು ಪತಿವ್ರತ ಧರ್ಮವನ್ನ ಪಾಲಿಸೋದು. ಪತಿ ಮತ್ತು ಕುಟುಂಬದವರ ಒಳಿತಿಗೆ ಶ್ರಮಿಸೋದು, ಜೀವನದಲ್ಲಿ ಉತ್ತಮ ಕಾರ್ಯಗಳನ್ನು ನಿರ್ವಹಿಸೋದು ಮತ್ತು ಪತ್ನಿ ಧರ್ಮವನ್ನ ಪಾಲಿಸೋದು, ಈ ಎಲ್ಲಾ ಗುಣಗಳುಳ್ಳ ಪತ್ನಿಯನ್ನ ಪಡೆದ ಪತಿ ದೇವರಾಜ ಇಂದ್ರನಷ್ಟೇ ಭಾಗ್ಯಶಾಲಿ ಅಂತ ಹೇಳಲಾಗುತ್ತೆ. ಚಾಣಕ್ಯನ ಪ್ರಕಾರ ಯಾರ ಹೆಂಡತಿ ಮಧುರವಾದ ಮಾತನಾಡ್ತಾಳೋ ಅವನು ಅದೃಷ್ಟಶಾಲಿ. ಆದ್ದರಿಂದ ಮಹಿಳೆಯ ಮಾತುಗಳು ಬಹಳ ಮಧುರವಾಗಿ ಸಿಹಿಯಾಗಿರಬೇಕು. ಅದೇ ರೀತಿ ಚಾಣಕ್ಯ ನೀತಿಯ ಪ್ರಕಾರ ಹಣವನ್ನ ಹೇಗೆ ಉಳಿಸಬೇಕು ಅಂತ ತಿಳಿದಿರೋ ಮಹಿಳೆ ತನ್ನ ಪತಿ ಅಥವಾ ಆತನ ಕುಟುಂಬ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಆತನಿಗೆ ಬೆನ್ನೆಲುಬಾಗಿ ನಿಲ್ತಾಳೆ. ಹಠಾತ್ ಹಣದ ಸಮಸ್ಯೆ ಎದುರಾದಾಗ ಅಂತಹ ಮಹಿಳೆಯು ಅದನ್ನ ಸುಲಭವಾಗಿ ಎದುರಿಸ್ತಾಳೆ ಅನ್ನೋದು ಚಾಣಕ್ಯನ ಅಭಿಪ್ರಾಯ.
ಇನ್ನು ಮಹಿಳೆಯ ಕೋಪಕ್ಕೆ ಎಲ್ಲವನ್ನೂ ಸುಟ್ಟು ಬುದಿ ಮಾಡೋ ಶಕ್ತಿ ಇದ್ರೆ ಶಾಂತ ಸ್ವಭಾವದ ಮಹಿಳೆಯನ್ನ ಲಕ್ಷ್ಮಿಯ ರೂಪ ಅಂತ ಪರಿಗಣಿಸಲಾಗುತ್ತೆ. ಹೆಂಡತಿ ಶಾಂತ ಸ್ವಭಾವ ಹೊಂದಿದ್ರೆ ಅಂತಹ ಪುರುಷ ಅದೃಷ್ಟಶಾಲಿ. ಹೆಂಡತಿ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷವನ್ನ ಕಾಪಾಡಿಕೊಳ್ಳೋದ್ರ ಜೊತೆಗೆ ತನ್ನ ಮತ್ತು ತನ್ನ ಕುಟುಂಬದ ಹಿತದೃಷ್ಟಿಯಿಂದ ಪ್ರತಿಯೊಂದು ನಿರ್ಧಾರವನ್ನು ಕೂಡ ಉದ್ದೇಶಪೂರ್ವಕವಾಗಿ ಜಾಣ್ಮೆಯಿಂದ ತಗೊಳ್ತಾಳೆ. ಅದೇ ರೀತಿ ಉತ್ತಮವಾದ ಆರೋಗ್ಯ ಯಾರಿಗ್ತಾನೆ ಬೇಡ? ಪುರುಷರು ತಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿರೋ ಪತ್ನಿಯನ್ನ ಬಯಸ್ತಾರೆ. ವ್ಯಾಯಾಮ, ಓಟ ಅಥವಾ ಯೋಗವು ಸೂಕ್ತವಾದ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನ ಕಾಪಾಡಿಕೊಳ್ಳೋ ಕೆಲವು ಜನಪ್ರಿಯ ವಿಧಾನಗಳಾಗಿವೆ. ಇದು ತೀವ್ರವಾದ ಆಧುನಿಕ ಜೀವನದ ಮಧ್ಯೆ ಜೀವಿಸೋ ಪ್ರತಿಯೊಬ್ಬ ದಂಪತಿಗಳನ್ನು ಸಹ ಆರೋಗ್ಯಕರವಾಗಿರಿಸುತ್ತೆ. ಪುರುಷರು ತಮ್ಮ ಆರೋಗ್ಯದ ಜೊತೆಗೆ ತಮ್ಮ ಕುಟುಂಬದಲ್ಲಿರೋ ಇತರೆ ಸದಸ್ಯರು ಅಂದ್ರೆ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋ ಮಹಿಳೆಯ ಬಗ್ಗೆ ಹೆಚ್ಚು ಆಕರ್ಷಿತರಾಗ್ತಾರೆ. ಹಾಗೆ ಪತಿಯು ಕೂಡ ತನ್ನ ಪತ್ನಿಯ ಹಾಗೂ ಆಕೆಯ ಅಪ್ಪ ಅಮ್ಮನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಸೂಕ್ತ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮನೆ ಮತ್ತು ಹೊರಗಡೆ ಎರಡೂ ಕಡೆಯೂ ಹೆಚ್ಚು ಲವಲವಿಕೆಯಿಂದ ಇರೋ ಮಹಿಳೆಯರನ್ನ ಪುರುಷರು ಇಷ್ಟಪಡ್ತಾರೆ. ತಮ್ಮ ಅನುಪಸ್ಥಿತಿಯಲ್ಲಿ ತಮ್ಮ ಕುಟುಂಬವನ್ನ ಉತ್ತಮವಾಗಿ ನೋಡಿಕೊಳ್ಳೋ ಮಹಿಳೆಯ ಬಗ್ಗೆ ಪುರುಷರು ಹೆಚ್ಚು ಆಕರ್ಷಿತರಾಗ್ತಾರೆ. ಹಾಗಾಗಿ ಉತ್ತಮ ಆರೋಗ್ಯ ಕಾಪಾಡೋಕೆ ಕಾಳಜಿ ವಹಿಸೋದು ಕೂಡ ಪತ್ನಿಯ ಯೋಗ್ಯ ಗುಣಗಳಲ್ಲೊಂದಾಗಿದೆ. ಇನ್ನು ಯಾವ ಮಹಿಳೆ ಬೆಳಗ್ಗೆ ಸೂರ್ಯೋದಯ ಆದ ನಂತರವೂ ಸಹ ಮಲಗಿರ್ತಾಳೋ, ಹಾಗೆ ಪ್ರತಿದಿನ ಸ್ನಾನ ಮಾಡೋದಿಲ್ವೋ, ಅಂತಹ ಮಹಿಳೆ ತನ್ನ ಈ ದರಿದ್ರತನದಿಂದ ತನ್ನ ಗಂಡನ ಜೀವನದಲ್ಲಿ ಕೂಡ ಅಭಾಗ್ಯವನ್ನ ತರ್ತಾಳೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಎರಡನೇದಾಗಿ, ಅತಿ ಜೋರಾಗಿ ಕಠಿಣವಾಗಿ ಮಾತನಾಡೋದು ಮತ್ತು ಇತರರನ್ನ ತನ್ನ ಕೆಟ್ಟ ಮಾತಿನಿಂದ ನೋಯಿಸೋ ಪತ್ನಿಯೂ ಸಹ ತನ್ನ ಪತಿಗೆ ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ದುರಾದೃಷ್ಟವನ್ನ ತರ್ತಾಳೆ. ಆದ್ದರಿಂದ ಪತ್ನಿಯಾದವಳು ತುಂಬಾ ಸೂಕ್ಷ್ಮವಾಗಿರೋದ್ರ ಜೊತೆಗೆ ಸೌಮ್ಯ ಮನಸ್ಸನ್ನ ಕೂಡ ಹೊಂದಿರಬೇಕು. ಮಾತುಗಳು ಮೆದುವಾಗಿರಬೇಕು. ಬದಲಾಗಿ ನಿಷ್ಠೂರವಾಗಿ ಮಾತಾಡೋ ಹೆಣ್ಣುಮಗಳಿಗೆ ಸಮಾಜದಲ್ಲಿ ಮತ್ತು ಆಧ್ಯಾತ್ಮಿಕವಾಗಿಯೂ ಸಹ ಯಶಸ್ಸು ಸಿಗೋ ಸಾಧ್ಯತೆಗಳು ಕಡಿಮೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಯಾವಾಗ್ಲೂ ಊಟ ಮಾಡೋದು ಮತ್ತು ಏನಾದರೂ ತಿಂತಾನೆ ಸಮಯ ಕಳೆಯೋ ಮಹಿಳೆಯರ ಗಂಡಂದರಿಗೂ ಸಹ ಅದೃಷ್ಟ ಅನ್ನೋದು ಕೈ ಹಿಡಿಯೋದಿಲ್ಲ. ಅವರು ಏನೇ ಕೆಲಸ ಮಾಡಿದ್ರು ಸಹ ಅದು ನಿಧಾನವಾಗಿ ಸಾಗುತ್ತೆ. ಆದ್ರಿಂದ ಸ್ತ್ರೀಯರು ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲೇ ಹಾಸಿಗೆಯನ್ನ ಬಿಟ್ಟೆದ್ದು ಸ್ನಾನ ಮಾಡಿ ಮನೆಯನ್ನ ಸಹ ಸ್ವಚ್ಛ ಮಾಡಿ ಪೂಜೆ ಮಾಡಬೇಕು. ಹಾಗೆ ಧರ್ಮದ ಹಾದಿಯಲ್ಲಿ ನಡೆಯುವ ಪತ್ನಿಯರು ತಮ್ಮ ಗಂಡಂದಿರಿಗೆ ಸದಾಕಾಲ ಸುಖವನ್ನ ತರ್ತಾರೆ. ಹೀಗೆ ಹೆಂಡತಿಯಾದವಳು ನಡ್ಕೊಂಡ್ರೆ ಅದೃಷ್ಟ ಅನ್ನೋದು ಆಕೆಯ ಗಂಡನ ಕೈ ಹಿಡಿದು ನಡೆಸುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಯಾಕೆಂದ್ರೆ ಪತ್ನಿ ಅಂದ್ರೆ ಆ ಮನೆಯ ಭಾಗ್ಯಲಕ್ಷ್ಮಿ ಅನ್ನೋ ನಂಬಿಕೆ ಇದೆ. ಅಂತಹ ಭಾಗ್ಯಲಕ್ಷ್ಮಿ ದರಿದ್ರತನವನ್ನ ಬಿಟ್ಟು ಒಳ್ಳೆ ನಡತೆಯಿಂದಿದ್ದಾಗ ಆಕೆಯ ಗಂಡನು ಸಹ ನೆಮ್ಮದಿಯ ಜೀವನವನ್ನ ಅನುಭವಿಸ್ತಾನೆ. ಹಾಗಾಗಿ ಇಂತಹ ಕೆಲ ಕೆಟ್ಟ ಗುಣಗಳನ್ನ ಹೊಂದಿರೋ ಹೆಣ್ಮಕ್ಕಳು ತಮ್ಮ ನಡವಳಿಕೆಯನ್ನ ಸಕಾರಾತ್ಮಕವಾಗಿ ಬದಲಾಯಿಸಿಕೊಂಡು ನಗ್ನಗ್ತಾ ನಿಮ್ಮ ಮನೆಗೆ ಭಾಗ್ಯಲಕ್ಷ್ಮಿಯಾಗಿ ಬದುಕಬೇಕು. ವೀಕ್ಷಕರೇ, ನೋಡಿದ್ರಲ್ವಾ, ಈ ಏಳು ಲಕ್ಷಣವಿರುವ ಸ್ತ್ರೀ ತನ್ನ ಗಂಡನಿಗೆ ಕಳೆದು ಹೋದ ಅದೃಷ್ಟವನ್ನ ಮರಳಿ ಕೊಡಿಸಬಲ್ಲಳು ಅನ್ನೋ ರಹಸ್ಯ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಅಮ್ಮ ಪಾರ್ವತಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.